ಹಾಯ್ ಎವ್ರಿವನ್, ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಶಿಕ್ಷಣ ಸಚಿವರು ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ, ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮೊದಲಿಗೆ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಒಂದು ಪರೀಕ್ಷೆಯನ್ನು ಕೂಡ ಮುಗಿಸಿದ್ದೀರಾ. ನಂತರ ಈ ವರ್ಷ ನಿಮಗೆ ಗೊತ್ತಿರೋ ಹಾಗೆ ಸಚಿವರು ಕೂಡ ಸ್ಪಷ್ಟನೆ ಮಾಡಿದ್ದಾರೆ, ವಿದ್ಯಾರ್ಥಿ ಸ್ನೇಹಿ ಪ್ರಶ್ನೆ ಪತ್ರಿಕೆ ಇರುತ್ತೆ ಅಂತ. ಅದರ ಮೊದಲಲ್ಲೇ ಕೂಡ ಪ್ರಥಮ ಭಾಷೆ ಕೂಡ ಇತ್ತು ಅಂತ ನೋಟಿಫೈನ ಮಾಡಿದ್ದಾರೆ. ಓಕೆ, ಈಗ ಶಿಕ್ಷಣ ಸಚಿವರು ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಶಿಕ್ಷಣ ಸಚಿವರು ಮೊದಲು ರಿಸಲ್ಟ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಮೇ ಮೊದಲನೇ ವಾರ ರಿಸಲ್ಟನ್ನು ಕೊಡ್ತೀವಿ ಅಂತ ಪ್ರಕಟಣೆ ಮಾಡಿದ್ದಾರೆ. ಅದಕ್ಕೆ ಬೇಕಾದ ತಯಾರಿ ಕೂಡ ಮಾಡ್ಕೊತಿದ್ದೀವಿ. ಮೇ ಮೊದಲನೇ ವಾರ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಪ್ರಕಟವಾಗುವ ಸಾಧ್ಯತೆ ಇದೆ ಅಂತೇಳಿ ನೋಟಿಫೈನ ಮಾಡಿದ್ದಾರೆ. ಲೇಟರಾಗಿ ನಿಮಗೆ ರಿಸಲ್ಟ್ ಡೇಟನ್ನು ಕೂಡ ಪ್ರಕಟಣೆ ಮಾಡಿದ್ದಾರೆ. ಈ ವರ್ಷ ವಿದ್ಯಾರ್ಥಿ ಸ್ನೇಹಿ ಪೇಪರ್ ಆಗಿರುತ್ತೆ, ಎಮ್ ಸಿ ಕ್ಯೂ ಎಲ್ಲ ಇರುತ್ತೆ, ಯಾವ ರೀತಿ ಪರೀಕ್ಷೆ ಇರುತ್ತೆ ಅಂತ ಎಲ್ಲ ಗೊತ್ತು ವಿದ್ಯಾರ್ಥಿಗಳಿಗೆ. ವಿದ್ಯಾರ್ಥಿ ಸ್ನೇಹಿ ಪರೀಕ್ಷೆ ಆಗಿರುತ್ತೆ ಅಂತೇಳಿ ನೋಟಿಫೈನ್ ಮಾಡಿದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ಕೆಲವೊಂದು ಕಡೆ ಹಿಜಾಬ್ ಹಾಕ್ಕೊಂಡ್ರು ಅವ್ರಿಗೆ ಪರೀಕ್ಷೆಗೆ ಅಲೋವ್ ಮಾಡಿಲ್ಲ, ಅದರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಒಟ್ಟಾರೆ ಪರೀಕ್ಷೆ ನೀಟಾಗಿ ಕಟ್ಟುನಿಟ್ಟಾಗಿ ಪ್ರಥಮ ಪರೀಕ್ಷೆ ಕೂಡ ನಡೆದಿದೆ. ಅದೇ ರೀತಿ ಈ ಮುಂದೆ ಮುಂಬರುವ ಪರೀಕ್ಷೆ ಕೂಡ ನಡೀತಿದೆ. ಕೆಲವೊಂದು ಕಡೆ ಈ ರೀತಿ ತೊಂದರೆ ಆಗಿತ್ತು, ಅದನ್ನು ಹೊರತುಪಡಿಸಿ ಬೇರೇನೂ ಇಲ್ಲ. ರಿಸಲ್ಟ್ ಬಗ್ಗೆ ಕೂಡ ನಾವು ಹೇಳ್ತಾ ಇದ್ದೀವಿ, ಯಾವಾಗ ಅಂದರೆ ಮೇ ಮೊದಲನೇ ವಾರ ರಿಸಲ್ಟನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತೇಳಿ ಇಲ್ಲಿ ಅಧಿಕೃತ ಮಾಹಿತಿಯನ್ನು ಕೂಡ ಸಚಿವರು ಸ್ಪಷ್ಟನೆ ಮಾಡಿದ್ದಾರೆ. ಇದು ಇವತ್ತಿನ ವಿಡಿಯೋ. ಎಲ್ಲ ವಿದ್ಯಾರ್ಥಿಗಳು